morning, children. In previous class, we are discussed about cloths. So, cloths ಅಲ್ಲಿ ನಾವು ಯಾವ್ಯಾವ ವಿಧದ ಒಂದು ಕ್ಲಾತ್ಗಳಿದೆ, ಯಾವ ಯಾವ ಸೀಸನ್ಲಿ ಯಾವ ರೀತಿಯ ಕ್ಲಾತ್ಸ್ಗಳನ್ನು ವೇರ್ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಆ್ಯಂಡ್ ಸ್ಪೆಷಲ್ ಕ್ಲಾತ್ಗಳು ಸಹ ನಾವು ತಿಳ್ಕೊಂಡಿದ್ವಿ. ಸೊ ಡಾಕ್ಟರ್ಸ್ ಒಂದು ಕ್ಲಾತ್ಗಳು ಯಾವ ರೀತಿ, ಹಾಗೆಯೇ ಲಾಯರ್ಸು, ಸೊ ಇದೆಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸೇಫ್ಟಿ ರೂಲ್ಸ್. ಸೊ ಸೇಫ್ಟಿ ರೂಲ್ಸ್ ಮೀನ್ಸ್ ಮುನ್ನೆಚ್ಚರಿಕಾ ಕ್ರಮಗಳು. ಸೊ ಅಂದರೆ ಅಪಘಾತಗಳು ಆಗೋದಕ್ಕೂ ಮೊದಲೇ ನಾವೇ ಕೆಲವೊಂದು ಸೇಫ್ಟಿ ರೂಲ್ಸ್ಗಳನ್ನು ಏನು ಅನುಸರಿಸ್ಕೊಳ್ಳೋದ್ರ ಮೂಲಕ ಹೇಗೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು, ಹೇಗೆ ನಮ್ಮನ್ನು ನಾವು ಪ್ರಿವೆಂಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ಒಂದು ಕ್ಲಾಸಲ್ಲಿ ನಾವು ಕಲ್ತ್ಕೋತಾ ಇದ್ದೀವಿ. ಸೊ ಸೇಫ್ಟಿ ರೂಲ್ಸ್ ನೋ ಅಬೌಟ್ ಸೇಫ್ಟಿ ರೂಲ್ಸ್ ಟು ಬಿ ಫಾಲೋಡ್ ಆನ್ ದಿ ರೋಡ್ ಆ್ಯಂಡ್ ಹೋಮ್. ಸೊ ಏನು ಸೇಫ್ಟಿ ರೂಲ್ಸ್ಗಳನ್ನು ನಾವು ಹೊರಗಡೆ ಹೋದಾಗ ಮಾತ್ರ ನಾವು ಬಳಸಬೇಕು ಅಂತ ಏನಿಲ್ಲ. ಸೊ ಮನೆಗಳಲ್ಲೂ ಈ ಒಂದು ಸೇಫ್ಟಿ ರೂಲ್ಸ್ಗಳನ್ನು ನಾವು ಫಾಲೋಅಪ್ ಮಾಡಬೇಕಾಗುತ್ತೆ. ಆಕ್ಸಿಡೆಂಟ್ ಕ್ಯಾನ್ ಅಕ್ಯೂರ್ ಎನಿವೇರ್ ಆ್ಯಂಡ್ ಎನಿ ಟೈಮ್. ಆಕ್ಸಿಡೆಂಟ್ ಕ್ಯಾನ್ ಅಕ್ಯೂರ್ ಎನಿವೇರ್ ಆ್ಯಂಡ್ ಅಟ್ ಎನಿ ಟೈಮ್. ದಿಸ್ ಅಕ್ಯೂರ್ ಡ್ಯೂ ಟು ಅವರ್ ಕೇರ್ಲೆಸ್ನೆಸ್. ಸೊ ಆಕ್ಸಿಡೆಂಟ್ ಅಂತಕ್ಕಂಥದ್ದು ನಮಗೆ ಎಲ್ಲಿ ಬೇಕಾದರೂ ಆಗ್ಬೋದು. ಇವಾಗ ನಾನು ಹೇಳಿದೆ ಸೇಫ್ಟಿ ರೂಲ್ಸ್ ಮುನ್ನೆಚ್ಚರಿಕಾ ಕ್ರಮಗಳು. ಮುನ್ನೆಚ್ಚರಿಕೆ ಅಂದರೆ ಯಾಕೆ ನಾವು ಮುನ್ನೆಚ್ಚರಿಕೆ ಅಂತ ಇರಬೇಕು. ಸೊ ಆಕ್ಸಿಡೆಂಟ್ಗಳಾಗ್ತವೆ ನಮ್ಮ ಒಂದು ಕೇರ್ಲೆಸ್ಗಳಿಂದ ನಮಗೆ ನಾವೇ ಅಪಾಯವನ್ನು ತಂದಿಟ್ಕೋತೀವಿ. ಸೊ ಆ ರೀತಿಯ ಒಂದು ಆಕ್ಸಿಡೆಂಟ್ಗಳನ್ನ ತಡೆಗಟ್ಟೋದಕ್ಕೋಸ್ಕರ ಆಕ್ಸಿಡೆಂಟ್ ಕ್ಯಾನ್ ಅಕ್ಯೂರ್ ಎನಿವೇರ್, ಎಲ್ಲಿ ಬೇಕಾದರೂ ಆಕ್ಸಿಡೆಂಟ್ಗಳಾಗ್ಬೋದು. ಸೊ ಕೂತಿದಾಗಲೂ ಆಗ್ಬೋದು, ನಿಂತಿರುವಾಗಲೂ ಆಗ್ಬೋದು, ನೀವು ಆಟ ಆಡುವಾಗಲೂ ಸಹ ಆಗ್ಬೋದು. ಸೊ ಅದನ್ನು ದಿಸ್ ಅಕ್ಯೂರ್ ಡ್ಯೂ ಟು ದಿ ಅವರ್ ಕೇರ್ಲೆಸ್. ಯಾಕಾಗುತ್ತೆ ಆಕ್ಸಿಡೆಂಟ್ಗಳು? ಸೊ ಆಕ್ಸಿಡೆಂಟ್ಗಳು ಏನಕ್ಕಾಗುತ್ತೆ? ನಮ್ಮ ಒಂದು ಕೇರ್ಲೆಸ್ನಿಂದ. ಇಫ್ ವಿ ಆರ್ ಕೇರ್ಫುಲ್ ಆ್ಯಂಡ್ ಫಾಲೋ ಸೇಫ್ಟಿ ರೂಲ್ಸ್ ಮೋಸ್ಟ್ ಆಫ್ ದಿ ಆಕ್ಸಿಡೆಂಟ್ ಕ್ಯಾನ್ ಬಿ ಪ್ರಿವೆಂಟೆಡ್. ಆದರೆ ನಾವು ಈ ಒಂದು ಏನು ಆಕ್ಸಿಡೆಂಟ್ಗಳಿದೆಯೋ ಸೊ ಅವುಗಳನ್ನು ತಡೆಗಟ್ಬೋದಂತೆ. ಹೇಗೆ? ನಮ್ಮನ್ನು ನಾವು ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ, ನಾವು ನಮ್ಮ ಒಂದು ಎಚ್ಚರಿಕೆಯಲ್ಲಿದ್ದರೆ, ಕೇರ್ಫುಲ್ಲಾಗಿದ್ದರೆ ನಾವು ಸುಮಾರು 100% ಆಕ್ಸಿಡೆಂಟ್ಗಳಲ್ಲಿ ಒಂದು 70% 90%ಗಳನ್ನಾದರೂ ನಾವು ತಡೆಗಟ್ಟಬಹುದು. ಸೊ ಏನು ಮಾಡಬೇಕು ಹಾಗಾದರೆ? ಇವಾಗ ನೀವೇ ಆಟ ಆಡ್ತಿರ್ತೀರ, ಸೊ ಜೋರಾಗಿ ಯಾರೋ ರನ್ನಿಂಗ್ ಏನೋ ಆಡ್ತಾ ಇರ್ತೀರ, ಓಡಿಸ್ಕೊಂಡು ಹೋಗ್ತೀರ, ಸೊ ಅವನು ಬೀಳ್ತಾನೆ ನೀವು ಬೀಳ್ತೀರ, ಅದೇ ರೀತಿ ಬಾಲಲ್ಲಿ ಆಟ ಆಡ್ತಾ ಇರ್ತೀರ, ಸೊ ಜೋರಾಗಿ ಅವನು ಎಸಿತಾನೆ ಇವನು ಜೋರಾಗಿ ಎಸಿತಾನೆ, ಕೊನೆಗೆ ಏನಾಗುತ್ತೆ? ಯಾರಿಗಾರು ಒಬ್ರಿಗೆ ಮುಖ ಕೊಡಿರುತ್ತೆ ಅಲ್ವಾ? ಸೊ ಆ ರೀತಿ ಅಂದರೆ ಅದೆಲ್ಲ ಆಗಿದೆಯೇನು ನಿಮ್ಮ ಒಂದು ಕೇರ್ಲೆಸ್ನಿಂದ. ಹಾಗೆಯೇ ಸ್ಕೂಲ್ ಹತ್ರ ಬಂತು ಅಂದ ತಕ್ಷಣ ಓಡಿ ಬಂದು ಜಾರು ಬೀಳ್ತೀರ, ಮನೆಗೆ ಹೋದ ತಕ್ಷಣ ಅಲ್ಲಿವರೆಗೂ ನಡ್ಕೊಂಡೇ ಹೋಗಿರ್ತೀರ, ಬಟ್ ಏನಾಗುತ್ತೆ ಮನೆ ಸಿಕ್ತು ಅಂದ ತಕ್ಷಣ ಓಡಿ ಬರ್ತೀರ, ಓಡೋಗಿ ಏನಾಗ್ತೀರ ಕೆಳಗಡೆ ಸ್ಲಿಪ್ಪಾಗಿ ಬೀಳ್ತೀರ. ಅದೇ ನೀವು ನಿಮ್ಮ ಒಂದು ಮುನ್ನೆಚ್ಚರಿಕೆಯಲ್ಲಿದ್ದರೆ ಸೊ ಅದಾಗ್ತಾ ಇರಲಿಲ್ಲ ಅಲ್ವಾ? ಹಾಗಾದರೆ ನಾವು ಈ ಒಂದು ಸೇಫ್ಟಿ ನಮ್ಮ ಒಂದು ಆಕ್ಸಿಡೆಂಟ್ಗಳಾಗದೇ ಇರೋ ಏನೇನು ಸೇಫ್ಟಿ ರೂಲ್ಸ್ಗಳನ್ನು ನಾವು ಫಾಲೋಅಪ್ ಮಾಡಬೇಕು ಅಂತ ನೋಡೋಣ. ಸೇಫ್ಟಿ ರೂಲ್ಸ್ ಆನ್ ದಿ ರೋಡ್. ಹಾಗಾದರೆ ಮೊದಲನೇದಾಗಿ ನೀವು ಹೆಚ್ಚು ಓಡಾಡ್ತಕ್ಕಂಥದ್ದಲ್ಲಿ ರೋಡ್ಗಳಲ್ಲಿ, ಸ್ಕೂಲಿಂದ ಮನೆಗೆ, ಮನೆಯಿಂದ ಸ್ಕೂಲ್ಗೆ, ಅಂಗಡಿಗಳಿಗೆ ಹೋಗಬೇಕಾದ್ರೆ, ಶಾಪ್ಗಳಿಗೆ ಹೋಗಬೇಕಾದ್ರೆ ನೀವು ಓಡಾಡ್ತೀರ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಈ ಸೇಫ್ಟಿ ರೂಲ್ಸ್ಗಳನ್ನು ಎಲ್ಲೆಲ್ಲಿ ಸಾರಿ ರೋಡಲ್ಲಿ ಹೇಗೆ ಫಾಲೋಅಪ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನೆವರ್ ರನ್ ಅಕ್ರಾಸ್ ದಿ ರೋಡ್. ರೋಡ್ಗೆ ಅಡ್ಡಲಾಗಿ ಓಡಬಾರ್ದು, ಹೌದಾ? ಸೊ ನೀವು ಹೋಗ್ತಾ ಇರ್ತೀರ ಸೈಡಲ್ಲಿ, ಸೊ ಸೈಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನು ಮಾಡ್ತೀರಾ, ಸಡನ್ನಾಗಿ ಏನೋ ಬೆಕ್ಕೋ ಅಥವಾ ಏನೋ ಹಣ್ಣೋ ಏನೋ ನೋಡಿದ್ರಿ ಪಕ್ಕದ ಮರದಲ್ಲಿ, ಯಾರೋ ಕೂಗಿದ್ರು ನಿಮ್ಮ ಫ್ರೆಂಡು ಅಂತ ರೋಡಿಗೆ ಅಡ್ಡವಾಗಿ ಓಡ್ತೀರಾ ಹೀಗೆ. ಅವಾಗ ಏನಾಗುತ್ತೆ? ಸೊ ಯಾವ್ದಾದ್ರು ಬೈಕು ಕಾರು ಬರ್ತಾಯಿದ್ರೆ ಪಾಪ ಅವ್ರೂ ಸ್ಪೀಡಲ್ಲಿ ಏನೋ ಬರ್ತಾ ಇರ್ತಾರೆ, ನೀವು ಅಡ್ಡವಾಗಿ ಬಂದರೆ ಏನಾಗುತ್ತೆ, ಅವರು ಬೀಳ್ತಾರೆ ನಿಮಗೂ ಏಟಾಗುತ್ತೆ. ಸೊ ಈ ರೀತಿ ಸೊ ಅದಕ್ಕೆ ಏನು ಮಾಡಬೇಕು? ಸೊ ಯಾವುದೇ ಸಂದರ್ಭದಲ್ಲೂ ನೀವು ರೋಡ್ಗೆ ಅಡ್ಡಲಾಗಿ ಓಡಬಾರ್ದು. ಸೊ ಹೋಗಬೇಕು ಅಂದರೆ ಮೊದಲೇನು ಮಾಡಬೇಕು, ಅಕ್ಕಪಕ್ಕದಲ್ಲಿ ಏನಾದರೂ ವೆಹಿಕಲ್ಸ್ ಬರ್ತಾ ಇದೆಯಾ, ಯಾವುದಾದ್ರೂ ಗಾಡಿ ಬರ್ತಾ ಇದೆಯಾ, ಯಾರಾದರೂ ಬರ್ತಾ ಇದ್ದಾರಾ ನೋಡಿ, ಎಡಗಡೆ ಬಲಗಡೆ ನೋಡಿ ರೋಡನ್ನು ಕ್ರಾಸ್ ಮಾಡಬೇಕು. ಡು ನಾಟ್ ಪ್ಲೇ ಆನ್ ದಿ ರೋಡ್. ಕೆಲವರು ಏನು ಮಾಡ್ತಾರೆ, ರೋಡಲ್ಲಿ ಆಟ ಆಡ್ಕೊಂಡು ಹೋಗ್ತಾರೆ ಮನೆಗೆ ಹೋಗಬೇಕಾದ್ರೆ, ಹೌದಾ? ಕೈಯಲ್ಲಾದ್ರೂ ಬಾಲ್ ಇದ್ದರೆ ಅದನ್ನ ರೋಡ್ ಉದ್ದಕ್ಕೂ ಆ ಬಾಲನ್ನು ರೋಡ್ಗೆ ಹೊಡ್ಕೊಂಡು ಅಥವಾ ಮಗ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡೇ ಹೋಗ್ತಾರೆ ರೋಡಲ್ಲು. ಸೊ ಆ ರೀತಿ ಮಾಡೋದು ಸರಿನಾ? ನೋ, ಇಟ್ಸ್ ರಾಂಗ್. ಸೊ ನಾವು ಏನಾದರೂ ರೋಡಲ್ಲಿ ಆಟ ಆಡ್ಕೊಂಡು ಹೋದರೆ ಏನಾಗುತ್ತೆ,
ನಮಗೆ ಆಟದ ಮೇಲೆ ಜ್ಞಾನ ಇರುತ್ತೆ, ಆದರೆ ನಾವು ನಡೀತಾ ಇದ್ದೀವಿ ಅದರಲ್ಲೂ ರೋಡ್ ಮೇಲೆ ಹೋಗ್ತಾ ಇದ್ದೀವಿ ಅನ್ನೋ ಪ್ರಜ್ಞೆ ಇರೋದಿಲ್ಲ. ಅಲ್ಲಿ ಎದುರುಗಡೆ ವೆಹಿಕಲ್ ಬರ್ತಾ ಇದೆಯೋ ಏನು, ಯಾರು ಬರ್ತಾ ಇದ್ದಾರೆ ಏನೂ ಗೊತ್ತಾಗಲ್ಲ. ಸೊ ಏನು ಮಾಡ್ತೀವಿ, ನಮ್ಮ ಪಾಡ್ ನಾವು ಆಟ ಆಡ್ತಾ ಇರ್ತೀವಿ, ಅವ್ನು ಏನು ಬೈಕೋನವನ ಯಾರೋ ಬಂದು ನಿಮ್ಮನ್ನೇ ಆಕ್ಸಿಡೆಂಟ್ ಮಾಡ್ಬೋದು. ಸೊ ಅದು ನಿಮ್ಮ ಒಂದು ಕೇರ್ಲೆಸ್ನೆಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ರೋಡಲ್ಲಿ ಆಟ ಆಡಬಾರ್ದು. ಸೊ ರೋಡಲ್ಲಿ ಒಂದು ನಡ್ಕೊಂಡು ಹೋಗುವಾಗ ಕೇರ್ಫುಲ್ಲಾಗಿ ನಮ್ಮ ಒಂದು ಪ್ರಜ್ಞೆ ಎಲ್ಲ ನಮ್ಮ ಒಂದು ನಡಿಗೆ ಮೇಲೆ, ನಮ್ಮ ಒಂದು ಏನು ನಾವು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತೀವೋ ಅದ್ರ ಮೇಲೆ ನಮ್ಮ ಒಂದು ಪ್ರಜ್ಞೆ ಇರಬೇಕು. ಆಲ್ವೇಸ್ ವಾಕ್ ಆನ್ ದಿ ಫುಟ್ಪಾತ್. ಸೊ ನಾವು ಯಾವಾಗಲೂ ಫುಟ್ಪಾತಲ್ಲಿ ನಡ್ಕೊಂಡು ಹೋಗಬೇಕು, ಹೌದಾ? ಸೊ ಇಲ್ಲಿ ಹುಡುಗಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನಲ್ವಾ, ಫುಟ್ಪಾತಲ್ಲಿ ಸೈಡಲ್ಲಿ ರೋಡಿನ ಸೈಡಲ್ಲಿ ಎಡಗಡೆ ನಾವು ನಡ್ಕೊಂಡು ಹೋಗಬೇಕು. ಸೊ ಕೆಲವ್ರು ಏನು ಮಾಡ್ತಾರೆ, ರೋಡಲ್ಲಿ ಎಡಗಡೆ ನಡ್ಕೊಂಡು ಹೋಗೋಕೆ ಜಾಗ ಇದ್ರೂ ಯಾರು ಇಲ್ಲ ಅಂದ್ರೂ ರೋಡ್ ಮಧ್ಯದಲ್ಲಿ ಹೋಗೋದು, ಬೈಕು ಏನಾದ್ರು ಬರ್ತಾಯಿದ್ರೆ ಹತ್ರ ಬರೋನವ್ರಿಗೂ ಮಧ್ಯ ರೋಡಲ್ಲೇ ಹೋಗೋದು, ನೆಕ್ಸ್ಟು ಸೈಡಲ್ಲಿ ಹೋಗೋದು, ಹಿಂಗೆಲ್ಲ ಮಾಡ್ತಾರೆ. ಸೊ ರೀತಿಯೆಲ್ಲ ನಾವು ಮಾಡಬಾರ್ದು. ಕ್ರಾಸ್ ದಿ ರೋಡ್ ಅಟ್ ದಿ ನೆಕ್ಸ್ಟು ಕ್ರಾಸ್ ದಿ ರೋಡ್ ಅಟ್ ದಿ ಟ್ರಾಫಿಕ್ ಲೈಟ್. ಕ್ರಾಸ್ ದಿ ರೋಡ್ ಅಟ್ ದಿ ಟ್ರಾಫಿಕ್ ಲೈಟ್. ಮತ್ತು ಈ ಕೆಲವೊಂದು ಕಡೆ ಹೆಚ್ಚು ವಾಹನಗಳು ಇರೋವಂಥ ಕಡೆಗಳಲ್ಲಿ ಅಂತೂ ತುಂಬಾ ಕೇರ್ಫುಲ್ ಆಗಿರಬೇಕು. ಸೊ ಅದರಲ್ಲೂ ಈ ಒಂದು ಟ್ರಾಫಿಕ್ ಸಿಗ್ನಲ್ಗಳನ್ನು ನೋಡಿಕೊಂಡು ನಾವು ರೋಡನ್ನು ಕ್ರಾಸ್ ಮಾಡಬೇಕಾಗುತ್ತೆ. ಸೊ ರೆಡ್ ಲೈಟ್ ಬಂದಾಗ ಸ್ಟಾಪ್ ಮಾಡಬೇಕು, ಎಲ್ಲೋ ಬಂದಾಗ ಹೊರಡೋದಕ್ಕೆ ನಾವು ತಯಾರು ಮಾಡ್ಕೋಬೇಕು, ಗ್ರೀನ್ ಬಂದಾಗ ಮಾತ್ರ ನಾವು ಹೋಗಬೇಕು, ಹೌದಾ? ಅದೇ ರೀತಿ ನಾವು ಎಲ್ಲಿ ಫುಟ್ಪಾತಲ್ಲಿ ಅಂಥ ಕಡೆಗಳಲ್ಲಿ ಮಾತ್ರ ನಡಿಬೇಕಾಗುತ್ತೆ. ಸೊ ಅಂಥ ಕಡೆ ಮಾತ್ರ ಹೋಗಬೇಕು. ಸೊ ಇದನ್ನೆಲ್ಲ ನಾವು ಈ ಒಂದು ರೂಲ್ಸ್ಗಳನ್ನು ಫಾಲೋಅಪ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸೊ ಏನಾಗುತ್ತೆ, ಆಕ್ಸಿಡೆಂಟ್ಗಳು ಆಗುತ್ತೆ. ಫಾರ್ಮ್ ಎ ಕ್ಯೂ ಟು ಗೆಟ್ ಇನ್ ಟು ದಿ ಬಸ್. ಹಾಗೆಯೇ ಸ್ಕೂಲ್ ಬಸ್ ಬಂತು ಅಂದ ತಕ್ಷಣ ನಾವೆಲ್ಲ ಏನು ಮಾಡ್ತೀವಿ, ಚಿಕ್ಕ ಮಕ್ಕಳುಗಳು ನೀವು ಓಡ್ ಬರ್ತೀರಾ, ಓಡ್ ಬಂದು ಏನು ಮಾಡ್ತೀರಾ, ನಾನು ಫಸ್ಟ್ ಅಂತ ಒಳಗಡೆ ಸೀಟ್ ಹಿಡಿಯೋದಕ್ಕೆ ಓಡ್ ಬರ್ತೀರಲ್ವಾ. ಸೊ ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡಿದಾಗ ಏನಾಗುತ್ತೆ, ಒಬ್ಬರಲ್ಲ ಇಬ್ಬರು ಬೀಳ್ತೀರಾ ಕೆಳಗಡೆಗೆ, ಏನಾದರೂ ಕೈಗೆ ಕಾಲೆಲ್ಲ ಏಟ್ ಮಾಡ್ಕೋತೀರ, ಇದೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ನಾವು ಲೈನ್ ಮಾಡಬೇಕು. ಸೊ ಒಬ್ಬರಿಂದ ಒಬ್ಬರು ನೀಟಾಗಿ ಲೈನ್ ಮಾಡಬೇಕು. ಸೊ ಆ ರೀತಿ ಲೈನ್ ಮಾಡಿದಾಗ ಸೊ ಏನಾಗುತ್ತೆ, ಯಾರಿಗೂ ಸಹ ಒತ್ತಡ ಬೀಳೋದಿಲ್ಲ, ನಾವು ನೀಟಾಗಿ ಮಕ್ಕಳು ಬಸ್ ಇರೋದಕ್ಕೆ ಸಹಾಯ ಆಗುತ್ತೆ. ಸೊ ಅಂದರೆ ಈ ರೀತಿ ನಾವು ಫ್ರಮ್ ದಿ ಕ್ಯೂ ಟು ಗೆಟ್ ಇನ್ ಟು ದಿ ಬಸ್, ಅಂದರೆ ನಾವು ಕ್ಯೂ ಮಾಡೋದ್ರ ಮೂಲಕ ನಿಧಾನವಾಗಿ ಬಸ್ ಹತ್ತಿದ್ರೆ ಯಾವುದೇ ರೀತಿಯ ಅಪಘಾತಗಳು ಆಗೋದಿಲ್ಲ. ಸೊ ಅಂದರೆ ಇವಾಗ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಏನು ಮಾಡಬೇಕು, ನೆವರ್ ಅನ್ ಕ್ರಾಸ್ ದಿ ರೋಡ್, ರೋಡಿಗೆ ಅಡ್ಡಲಾಗಿ ಓಡಬಾರ್ದು. ಡು ನಾಟ್ ಪ್ಲೇ ಆನ್ ದಿ ರೋಡ್, ರೋಡಲ್ಲಿ ಆಟ ಆಡಬಾರ್ದು. ಆಲ್ವೇಸ್ ವಾಕ್ ಆನ್ ದಿ ಫುಟ್ಪಾತ್. ಸೊ ಯಾವಾಗಲೂ ನಾವು ಫುಟ್ಪಾತಲ್ಲೇ ವಾಕ್ ಮಾಡಬೇಕು, ನಡಿಬೇಕು. ಕ್ರಾಸ್ ದಿ ರೋಡ್ ಅಟ್ ದಿ ಟ್ರಾಫಿಕ್ ಲೈಟ್, ಟ್ರಾಫಿಕ್ ಲೈಟ್ಗಳನ್ನು ನೋಡಿಕೊಂಡು ಅವುಗಳ ಸಿಗ್ನಲ್ ಪ್ರಕಾರ ನಾವು ಆ ಒಂದು ರೂಲ್ಸ್ಗಳನ್ನು ಫಾಲೋಅಪ್ ಮಾಡಿದ್ರೆ ಆಕ್ಸಿಡೆಂಟ್ಗಳು ಆಗೋದಿಲ್ಲ. ಫಾರ್ಮ್ ಎ ಕ್ಯೂ ಟು ಗೆಟ್ ಇನ್ ಟು ದಿ ಬಸ್, ಬಸ್ ಹತ್ತಬೇಕಾದ್ರೆ ನಾವು ಕ್ಯೂವನ್ನು ಮಾಡಬೇಕು, ಫಾಲೋಅಪ್ ಮಾಡಬೇಕು. ಸೊ ಈ ಒಂದು 4-5 ರೂಲ್ಸ್ಗಳನ್ನು ಮಾಡೋದ್ರ ಮೂಲಕ ನಾವು ಈ ಒಂದು ಆಕ್ಸಿಡೆಂಟ್ಗಳನ್ನು ಆದಷ್ಟು ತಡೆಗಟ್ಟಬಹುದು. ಸೊ ಇದಿಷ್ಟು ಏನಾಯಿತು ರೋಡಲ್ಲಿ. ಸೊ ನೀವು ರೋಡಲ್ಲಿ ಹೋಗಬೇಕಾದ್ರೆ, ಹೊರಗಡೆ ಹೋಗಬೇಕಾದ್ರೆ ನೀವು ಅನುಸರಿಸ್ತಕ್ಕಂತಹ ಒಂದು ರೂಲ್ಸು. ಬಟ್ ಇನ್ ಅವರ್ ಹೌಸ್ ಸೇಫ್ಟಿ ರೂಲ್ಸ್ ಅಟ್ ಹೋಮ್. ಮನೆಗಳಲ್ಲಿ ಹೇಗೆ ಸೇಫ್ಟಿ ಆಗಿರಬೇಕು, ಹೇಗೆ ನಾವು ಸೇಫ್ಟಿ ರೂಲ್ಸ್ಗಳನ್ನು ಫಾಲೋಅಪ್ ಮಾಡಬೇಕು ಅಂತ ಹೇಳೋದಾದರೆ, ಸೊ ಮೊದಲನೇದಾಗಿ ಡು ನಾಟ್ ಪ್ಲೇ ವಿತ್ ಶಾರ್ಪ್ ಆಬ್ಜೆಕ್ಟ್ಸ್ ಲೈಕ್ ನೈಫ್ಸ್ ಬ್ಲೇಡ್ಸ್ ಸಿಸರ್ಸ್. ಸೊ ನೀವು ಚಿಕ್ಕ ಮಕ್ಕಳಾಗಿರೋದ್ರಿಂದ ನೀವೇನು ಮಾಡ್ತೀರಾ, ಯಾವುದನ್ನೇ ನೋಡಿದ್ರು ಇದೇನಿದು ಅಂತ ಚೆಕ್ ಮಾಡೋಕ್ಕೆ ಹೋಗ್ತೀರಾ, ಹೌದಾ? ಶಾರ್ಪ್ ಆಗಿದ್ದರೆ ಚಾಕಿದು ನಾನೇನಾದ್ರು ಕಟ್ ಮಾಡೋಣ ತಡಿಯಪ್ಪ, ನೈಫ್ ಇದ್ದರೆ ಅದ್ರ ಜೊತೆನೂ ಆಟ ಆಡ್ತೀರಾ, ಬ್ಲೇಡು ಸಿಸರ್ ಅಂತ ಕೇಳೋಂಗೇ ಇಲ್ಲ, ಒಂದು ಆಳೆ ತಗೋ ಕಟ್ ಮಾಡು, ಜೊತೆಗೆ ಕೈ ಏನಾದ್ರು ಮಿಸ್ ಆಗಿ ಕೈಗೆ ಬಿದ್ದರೆ ಕೈಗೂ ಕಟ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ತಿರಲ್ವಾ. ಸೊ ಇದನ್ನೆಲ್ಲವನ್ನು ನಾವು ಟಚ್ ಮಾಡಬಾರ್ದು. ಡು ನಾಟ್ ಪ್ಲೇ ವಿತ್ ಶಾರ್ಪ್ ಆಬ್ಜೆಕ್ಟ್ ಲೈಕ್ ನೈಫ್ಸ್ ಬ್ಲೇಡ್ ಸಿಸರ್, ಅವ್ರ ಜೊತೆ ಆಟ ಆಡಬಾರ್ದು. ಆಟ ಆಡೋಕ್ಕಂತ ಎಲ್ಲ ಕೂತ್ಕೋತೀರ, ಸಿಸರ್ ತಗೊಳ್ಳೋದು, ಪೇಪರ್ ಕಟ್ ಮಾಡೋದು, ಹಂಚೋದು, ಇದೆಲ್ಲ ಮಾಡ್ತಿರಲ್ವಾ. ಸೊ ಅದೇ ಆಟ ಇವುಗಳೊಂದಿಗೆ ನಾವು ಆಟ ಆಡೋದ್ರಿಂದ ಏನಾಗುತ್ತೆ, ಸೊ ನಮಗೆ ನಾವು ಏಟ್ ಮಾಡ್ಕೋತೀವಿ. ಸೊ ಇದೊಂದು ಡು ನಾಟ್ ಪ್ಲೇ ವಿತ್ ಶಾರ್ಪ್ ಆಬ್ಜೆಕ್ಟ್ ಲೈಕ್ ನೈಫ್ಸ್ ಬ್ಲೇಡ್ಸ್ ಸಿಸರ್. ನೆಕ್ಸ್ಟು ಡು ನಾಟ್ ಟಚ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಆರ್
ವಯರ್ಸ್ ವಿತ್ ವೆಟ್ ಹ್ಯಾಂಡ್ಸ್. ಡು ನಾಟ್ ಟಚ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಆರ್ ವಯರ್ಸ್ ವಿತ್ ವೆಟ್ ಹ್ಯಾಂಡ್ಸ್. ಸೊ ನಾವು ತೇವ ಇರುವಂಥ ಕೈಯಲ್ಲಿ ಈ ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳನ್ನು ನಾವು ಟಚ್ ಮಾಡಬಾರ್ದು. ಸೊ ನಮಗೆ ಏನಾಗುತ್ತೆ ಅವಾಗ ಶಾಕ್ ಹೊಡೆಯುತ್ತೆ, ಹೌದಾ? ಸೊ ಈ ಒಂದು ಅದರಲ್ಲಿ ಚಿಕ್ಕ ಮಕ್ಕಳುಗಳು ನೀವೇನು ಮಾಡ್ತೀರಾ ಗೊತ್ತಾಗಲ್ಲ ನಿಮ್ಗಳಿಗೆ, ಏನು ಮಾಡ್ತೀರಾ? ಸೊ ಕೈ ತೇವ ಇದೆಯೋ ಅಥವಾ ಒಣಗಿದೆಯೋ ಏನು ನೋಡಲ್ಲ. ಸೊ ಹೋಗೋದು ಏನು ಸಿಗುತ್ತೆ ಕೈಗೆ ಹಾಕೋದು ಈ ಒಂದು ಐರನ್ ಬಾಕ್ಸ್ ಇರ್ಬೋದು, ಮೊಬೈಲ್ ಚಾರ್ಜರ್ ಇರ್ಬೋದು. ಮೊಬೈಲ್ ನೀವು ಗೇಮ್ ಮಾಡ್ತಾ ಇರ್ತೀರ, ಮೊಬೈಲ್ ಚಾರ್ಜ್ ಎಲ್ಲ ಕಂಪ್ಲೀಟ್ ಏನು 0% ಆಗೋಗಿದೆ, ಏನು ಮಾಡ್ತೀರ? ಹೋಗಿ ತಕ್ಷಣ ವೈರ್ಗೆ ಅದನ್ನ ಎಲೆಕ್ಟ್ರಿಕ್ ತಗೊಂಡೋಗಿ ಹಾಕ್ತೀರ, ಅವಾಗ ಏನಾಗುತ್ತೆ? ಸೊ ನೀವು ಅದು ನೀಟಾಗಿ ಹಿಡ್ಕೊಂಡಿಲ್ಲ ಅಂದರೆ ನಿಮಗೆ ಅದು ಶಾಕ್ ಹೊಡೆಯುತ್ತೆ. ಸೊ ಈ ರೀತಿ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಡು ನಾಟ್ ಟಚ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಆರ್ ವೈರ್ಸ್ ವಿತ್ ವೆಟ್ ಹ್ಯಾಂಡ್ಸ್. ಅವುಗಳನ್ನು ವೆಟ್ ಹ್ಯಾಂಡಲ್ಲಿ ನಾವು ನೀಟಾಗಿ ಹಿಡ್ಕೊಳ್ಳ್ದೇ ಮುಟ್ಟಿದ್ರೆ ನಮಗೆ ಶಾಕ್ ಹೊಡೆಯುತ್ತೆ. ಸೊ ಇದು ಸಹ ಆಕ್ಸಿಡೆಂಟ್ಗಳಾಗುತ್ತೆ ಈ ಥರ ಎಲ್ಲ. ಸೊ ನೆಕ್ಸ್ಟು, ಡು ನಾಟ್ ಪ್ಲೇ ವಿತ್ ಮ್ಯಾಚ್ ಸ್ಟಿಕ್ಸ್. ಸೊ ಇದು ತುಂಬ ಮಕ್ಕಳು ಏನು ಮಾಡ್ತೀರಾ, ಮ್ಯಾಚ್ ಸ್ಟಿಕ್ಸು ಅಮ್ಮ ಏನಾದರೂ ಒಲೆ ಹಚ್ಚೋದಕ್ಕೋ ಏನಕ್ಕೆ ಎತ್ಕೊಂಡಿದ್ರೆ ಏನು ಮಾಡ್ತೀರಾ? ಅಮ್ಮ ಎಲ್ಲ ಏನು ಗ್ಯಾಸ್ ಹಚ್ಚೋದಕ್ಕೋ ಏನಕ್ಕೆ ಎತ್ಕೊಂಡು ಹಚ್ಚೋದು ನೋಡ್ಕೊಂಡಿರ್ತೀರ. ತಡೆಯಪ್ಪ ನಾನು ಒಂದ್ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ಏನು ಮಾಡ್ತೀರಾ ನೀವುಗಳು, ಟ್ರೈ ಮಾಡೋಕ್ಕೆ ಟ್ರೈ ಮಾಡ್ತಿರಲ್ವಾ? ಸೊ ಆ ಥರ ಎಲ್ಲ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ? ಸೊ ನಿಮ್ಗೆ ಅದು ಹೇಗೆ ಇಟ್ಕೋಬೇಕು ಹೆಂಗೆ ಗೊತ್ತಿಲ್ಲ. ಸೊ ಅದು ಹಚ್ಚಿದ ತಕ್ಷಣ ಏನಾಗುತ್ತೆ, ಕೈಯೆಲ್ಲ ಬರ್ನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಡು ನಾಟ್ ಪ್ಲೇ ವಿತ್ ಮ್ಯಾಚ್ ಸ್ಟಿಕ್ಸ್. ನೆಕ್ಸ್ಟು, ಡು ನಾಟ್ ರನ್ ಆನ್ ದಿ ಸ್ಟೇರ್ ಕೇಸ್. ಡು ನಾಟ್ ರನ್ ಆನ್ ದಿ ಸ್ಟೇರ್ ಕೇಸ್. ಸೊ ಸ್ಟೇರ್ ಕೇಸ್ಗಳಲ್ಲಿ ನಾವು ಓಡಬಾರ್ದು, ಹೌದಾ? ಯಾಕೆ ಓಡಬಾರ್ದು? ಸೊ ಅದು ಏನಾಗಿರ್ತದೋ, ಸ್ಟೆಪ್ಸ್ಗಳಿರುತ್ತೆ, ಒಂದಕ್ಕೊಂದು ಏನು ಎತ್ತರವಾಗಿರುತ್ತೆ. ಏನಾಗುತ್ತೆ, ನಿಮ್ಮ ಕಾಲು ತಗುಲಿದ್ರೆ ಬೀಳ್ತೀರ, ಬಿದ್ದರೆ ಕಾಲಿಗೆ ಪೆಟ್ಟಾಗುತ್ತೆ ಅಥವಾ ಕೈಗೆ ಪೆಟ್ಟಾಗುತ್ತೆ, ಏನು ಬೇಕಾದರೂ ಆಗ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಒಂದು ಸೇಫ್ಟಿಯಲ್ಲಿ ನಾವು ನಿಧಾನವಾಗಿ ನಡ್ಕೊಂಡು ಹೋದರೆ ಸೊ ಆದಷ್ಟು ಆ ಒಂದು ಸ್ಟೇರ್ ಕೇಸಿಂದ ಬೀಳ್ತಕ್ಕಂಥದ್ದು ಅಥವಾ ಪೆಟ್ಟಾಗ್ತಕ್ಕಂಥದ್ದನ್ನ ತಡೆಗಟ್ಕೋಬೋದು. ಸೊ ಅದಕ್ಕೋಸ್ಕರ ಡು ನಾಟ್ ರನ್ ಆನ್ ದಿ ಸ್ಟೇರ್ ಕೇಸ್. ಸ್ಟೇರ್ ಕೇಸ್ಗಳಲ್ಲಿ ಓಡಬಾರ್ದು. ಸೊ ಯಾವಾಗಲೂ ಏನು ಮಾಡಬೇಕು, ನಿಧಾನವಾಗಿ ನಡ್ಕೊಂಡು ಹೋಗಬೇಕು, ನಿಧಾನವಾಗಿ ಹತ್ತಬೇಕು. ನೆಕ್ಸ್ಟು, ಡು ನಾಟ್ ಕ್ಲೈಂಬ್ ಸ್ಟೂಲ್ಸ್ ಟು ಗೆಟ್ ಥಿಂಗ್ಸ್ ಕೆಪ್ಟ್ ಎಬೋವ್. ಸೊ ನೀವು ಈ ಸ್ಟೂಲ್ಸ್ಗಳನ್ನೆಲ್ಲ ಇರೋದಕ್ಕೆ ಹೋಗ್ಬಾರ್ದು. ಚಿಕ್ಕ ಮಕ್ಕಳು ನಿಮಗೆ ಬ್ಯಾಲೆನ್ಸ್ ಗೊತ್ತಾಗಲ್ಲ, ಏನು ಮಾಡ್ತೀರಾ, ಯಾವುದೋ ಒಂದು ವಸ್ತುನ ಎತ್ತಿಟ್ಬಿಡೋಣ ಅಮ್ಮ ಬರೋಕ್ಕೆ ಮೊದಲೇ ಆಟ ಆಡ್ಬಿಟ್ಟು ಅಂದ್ಬಿಟ್ಟು ಏನು ಮಾಡ್ತೀರಾ, ಸ್ಟೂಲ್ಸ್ ಎತ್ಕೋ ಆಟ ಆಡ್ಬಿಟ್ಟು ಸ್ಟೂಲ್ಸ್ ತಗೊಂಡು ಸೊ ಇಡಕ್ಕೆ ಹೋಗ್ತೀರಾ. ಅವಾಗ ಏನಾಗುತ್ತೆ, ಸರಿಯಾಗಿ ನಿಮಗೆ ಬ್ಯಾಲೆನ್ಸ್ ಸಿಗಲಿಲ್ಲ, ಇಟ್ಕೊಳ್ಳೋಕ್ಕೇನು ಸಿಗಲಿಲ್ಲ ಅಂದರೆ ಸೊ ಬೀಳ್ತೀರಾ. ಸೊ ಅದಕ್ಕೋಸ್ಕರ ಡು ನಾಟ್ ಕ್ಲೈಂಬ್ ಸ್ಟೂಲ್ಸ್ ಟು ಗೆಟ್ ಥಿಂಗ್ಸ್ ಕೆಪ್ಟ್ ಎಬೋವ್. ಅಂದರೆ ನೀವು ಅದನ್ನು ಆದಷ್ಟು ಅವುಗಳನ್ನ ಅವಾಯ್ಡ್ ಮಾಡಿದ್ರೆ ಸೊ ಸ್ಟೂಲ್ಗಳ ಹತ್ತೋದಕ್ಕೆ ಹೋಗಿ ನೀವು ಮಾಡ್ಕೊಳ್ತಕ್ಕಂಥ ಆಕ್ಸಿಡೆಂಟ್ಗಳನ್ನು ನಾವು ತಡೆಗಟ್ಟಬಹುದು. ನೆವರ್ ಥ್ರೋ ಯುವರ್ ಟಾಯ್ಸ್ ಹಿಯರ್ ಆ್ಯಂಡ್ ದೇರ್ ಇನ್ ದಿ ಹೌಸ್. ಸೊ ನಿಮಗೆ ನಿಮ್ಮ ಪೇರೆಂಟ್ಸು ತುಂಬಾ ಟಾಯ್ಸ್ ಎಲ್ಲ ತಗೊಂಡಿರ್ತಾರೆ, ಟಾಯ್ಸು ಡಾಲ್ಸು, ಹೌದಾ? ಸೊ ಅವುಗಳ ನೀವು ಎಲ್ಲಂದ್ರಲ್ಲಿ ಇಟ್ಟರೆ ಏನಾಗುತ್ತೆ, ಸೊ ನೀವೇ ಆಟ ಆಡ್ತಿರ್ತೀರ, ಕೈಗೋ ಕಾಲಿಗೋ ಸಿಕ್ಕಿ ಎಡವಿ ಬೀಳ್ತೀರ. ಸೊ ಅದಕ್ಕೋಸ್ಕರ ಎಲ್ಲಂದ್ರಲ್ಲಿ ಬಿಸಾಡಬಾರ್ದು. ಸೊ ಅವುಗಳ ನಾವೇನು ಮಾಡಬೇಕು, ನೀಟಾಗಿ ಒಂದು ಕಡೆ ಎಲ್ಲವನ್ನು ಎತ್ತಿ ಜೋಡಿಸ್ಕೋಬೇಕು. ಇಲ್ಲಾಂದರೆ ಸೊ ನಿಮ್ಮ ಒಂದು ರೂಮಲ್ಲಿ ಎಲ್ಲ ಎತ್ತಿಟ್ಟಿದ್ದೀರ, ಅಲ್ಲಿ ಇಲ್ಲೊಂದು ಅಮ್ಮನ ಮೇಲೆ ಕೆಳಗಡೆ ಎಲ್ಲ, ಸೊ ನೀವೇನೇ ಓಡ್ಬೋತೀರ, ಆ ಕಾಲಿಗೆ ಗೊಂಬೆನೇ ಏನೋ ತಗುಲ್ತು ಅಂದರೆ ಏನು ಮಾಡ್ತೀರ, ಬೀಳ್ತೀರ. ಸೊ ಬಿದ್ದು ಕೈಗೆ ಕಾಲಿಗೆ ಏಟು ಮಾಡ್ಕೋತೀರ. ಸೊ ಅದಕ್ಕೋಸ್ಕರ ಈ ಒಂದು ಟಾಯ್ಸ್ಗಳಿಂದ ಆಗ್ತಕ್ಕಂಥ ಆಕ್ಸಿಡೆಂಟ್ಗಳನ್ನ ತಡೆಗಟ್ಟಬೇಕು ಅಂದರೆ ಏನು ಮಾಡಬೇಕು, ಸೊ ಆ ಒಂದು ಟಾಯ್ಸ್ಗಳನ್ನು ಡಾಲ್ಸ್ಗಳನ್ನು ಸೊ ನೀಟಾಗಿ ಒಂದು ಕಡೆ ಎತ್ತಿ ಇಟ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಾವು ಸೊ ಏನಾಗುತ್ತೆ, ಆಕ್ಸಿಡೆಂಟ್ಗಳನ್ನು ತಡೆಗಟ್ಬೋದು. ಸೊ ಇದಿಷ್ಟು ಸೇಫ್ಟಿ ರೂಲ್ಸ್ ಅಟ್ ಹೋಮ್. ಏನೇನು ಸೇಫ್ಟಿ ರೂಲ್ಸ್ ಅಟ್ ಹೋಮ್ ಅಂದರೆ, ಮನೆಗಳಲ್ಲಿ ನಾವು ಅನುಸರಿಸಬೇಕಾದಂತಹ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳು. ಸೊ ಯಾವ್ದು ಅಂತೇಳಿದ್ರೆ, ಸಿಜರು, ಬ್ಲೇಡ್ಸು ಮತ್ತು ನೈಫ್ಸ್ ಜೊತೆ ಆಟ ಆಡಬಾರ್ದು, ಜೊತೆಗೆ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳ ಜೊತೆ ಆಟ ಆಡಬಾರ್ದು, ವೆಟ್ ಹ್ಯಾಂಡಲ್ಲಿ ಅವುಗಳನ್ನು ಮುಟ್ಟೋದಕ್ಕೆ ಹೋಗ್ಬಾರ್ದು. ತೇವ ನೀರನ್ನು ಮುಟ್ಬಿಟ್ಟು ಅಥವಾ ವಾಟರ್ನ ಮುಟ್ಬಿಟ್ಟು ನಾವು ಅಲ್ಲೋಗಿ
ಆ ಒಂದು ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗಳನ್ನು ಮುಟ್ಟಬಾರ್ದು. ಸೊ ಮುಟ್ಟಿದ್ರೆ ಏನಾಗುತ್ತೆ, ಶಾಕ್ ಹೊಡೆಯುತ್ತೆ. ನೆಕ್ಸ್ಟು ಏನು, ಮ್ಯಾಚ್ ಬಾಕ್ಸ್ಗಳ ಜೊತೆ ಆಟ ಆಡಬಾರ್ದು. ಹಾಗೆಯೇ ಸ್ಟೇರ್ ಕೇಸ್ಗಳಲ್ಲಿ ನಾವು ರನ್ ಮಾಡಬಾರ್ದು. ಹೌದಾ? ಡು ನಾಟ್ ರನ್ ಆನ್ ದಿ ಸ್ಟೇರ್ ಕೇಸ್ ಆ್ಯಂಡ್ ಡು ನಾಟ್ ಕ್ಲೈಂಬ್ ಸ್ಟೂಲ್ಸ್ ಸ್ಟೂಲ್ಸ್ಗಳನ್ನು ಟು ಗೆಟ್ ಥಿಂಗ್ಸ್ ಕೆಪ್ಟ್ ಎಬೋವ್. ಆ ಒಂದು ಕ್ಲೈಮ್ಗಳನ್ನು ನಾವು ಯೂಸ್ ಸ್ಟೂಲ್ಸ್ಗಳನ್ನು ಯೂಸ್ ಮಾಡಬಾರ್ದು. ಹಾಗೆಯೇ ಡಾಲ್ಸು ಮತ್ತು ಟಾಯ್ಸ್ಗಳನ್ನು ಸೊ ಎಲ್ಲಂದ್ರಲ್ಲಿ ಇಡಬಾರ್ದು. ಸೊ ನೆವರ್ ಥ್ರೋ ಯುವರ್ ಟಾಯ್ಸ್ ಹಿಯರ್ ಆ್ಯಂಡ್ ದೇರ್ ಇನ್ ದಿ ಹೌಸ್. ಸೊ ಇದಿಷ್ಟು ಸೇಫ್ಟಿ ರೂಲ್ಸ್ಗಳನ್ನು ನೀವು ಫಾಲೋಅಪ್ ಮಾಡಿಬಿಟ್ರೆ ಆದಷ್ಟು 90% ಆಗ್ತಕ್ಕಂಥ ಆಕ್ಸಿಡೆಂಟ್ಗಳನ್ನು ಸೊ ನಾವು ತಡೆಗಟ್ಬೋದು. ಸೊ ಇದಿಷ್ಟು ಸೇಫ್ಟಿ ರೂಲ್ಸ್. ನೆಕ್ಸ್ಟು ಕೆಳಗಡೆ ನಿಮಗೊಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ನೋಡಿ, ಕಲರ್ ಲೆಟ್ಸ್ ಡೂ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಕಲರ್ ದಿ ಟ್ರಾಫಿಕ್ ಲೈಟ್ ಆ್ಯಂಡ್ ರೈಟ್ ವಾಟ್ ಈಚ್ ಕಲರ್ ಸಿಗ್ನಿಫೈಸ್. ಅಲ್ಲಿ ಒಂದು ಟ್ರಾಫಿಕ್ ಲೈಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಟ್ರಾಫಿಕ್ ಲೈಟಲ್ಲಿ ಎಷ್ಟು ಲೈಟ್ಗಳಿರುತ್ತೆ ಗೊತ್ತಾ? ಸೊ 3 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಟ್ರಾಫಿಕಲ್ಲಿ ಟ್ರಾಫಿಕ್ ಲೈಟ್ಸ್ಗಳು ಎಷ್ಟಿರುತ್ತೆ ಅಂದರೆ 3 ಇರುತ್ತೆ. ಸೊ ಆ ಲೈಟ್ಗಳು ಯಾವ ಯಾವ ಬಣ್ಣದಲ್ಲಿರುತ್ತೆ, ಇನ್ ವಿಚ್ ಕಲರ್ಸ್ ದೇ ಆರ್ ಅಂತ ಹೇಳೋದಾದರೆ ರೆಡ್ ಕಲರ್, ಯೆಲ್ಲೋ ಆ್ಯಂಡ್ ಗ್ರೀನ್. ಸೊ ಆ ರೆಡ್ಡು, ಯೆಲ್ಲೋ, ಗ್ರೀನ್ ಕಲರ್ಸನ್ನು ನೀವು ಇಲ್ಲಿ ಏನು ಮಾಡಬೇಕು, ಸೊ ಒಂದೊಂದು ಲೈಟ್ಗೂ ಹಾಕಬೇಕು. ಮೇಲ್ಗಡೆದು ರೆಡ್ಡು, ನೆಕ್ಸ್ಟು ಯೆಲ್ಲೋ, ನೆಕ್ಸ್ಟ್ ಯಾವುದು ಗ್ರೀನ್. ಸೊ ರೆಡ್ಡು ಏನನ್ನು ಸಿಂಪ್ಲಿಫಿಕೇಶನ್ ಮಾಡುತ್ತೆ ಅಂದರೆ, ರೆಡ್ ಮೀನ್ಸ್ ಡೇಂಜರ್ ಅಂದರೆ ನೀವು ಏನು ಮಾಡಬೇಕಾದ್ರೆ ನಿಂತ್ಕೋಬೇಕು. ರೆಡ್ ನೀವು ರಸ್ತೆನಲ್ಲಿ ಹೋಗಬೇಕಾದ್ರೆ ರೆಡ್ ಸಿಗ್ನಲ್ ಬಂತು ಅಂದ ತಕ್ಷಣ ನೀವೆಲ್ಲ ಏನು ಮಾಡ್ತೀರಾ, ಸೊ ನಿಂತ್ಕೋತೀರ ಅಲ್ವಾ. ಸೊ ಅದು ನೀವು ನಿಂತ್ಕೊಳ್ಳಿ ಅನ್ನೋದಕ್ಕೋಸ್ಕರ ರೆಡ್ ಸಿಗ್ನಲನ್ನು ತೋರಿಸ್ತಾರೆ. ನೆಕ್ಸ್ಟು ಯೆಲ್ಲೋ ಅಂದರೆ ಸೊ ನೀವು ನೆಕ್ಸ್ಟ್ ಗ್ರೀನ್ ಬರುತ್ತೆ, ಹೊರಡೋದಕ್ಕೆ ತಯಾರಾಗಿ ಅಂತ ಅದು ಸೂಚನೆಯನ್ನು ಕೊಡುತ್ತೆ. ಸೊ ನೆಕ್ಸ್ಟ್ ಯಾವುದು, ಗ್ರೀನು. ಗ್ರೀನ್ ಬಂದ ತಕ್ಷಣ ಸೊ ನಾವು ಹೊರಡ್ತಾ ಇರಬೇಕು, ಆವಾಗ ನಾವು ನಿಂತ್ಕೊಳ್ಳೋದಲ್ಲ. ಹೌದಾ? ಸೊ ಗ್ರೀನ್ ಕಲರ್ ಬಂದ ತಕ್ಷಣ ಹೊರಡ್ತೀವಿ. ಸೊ ಈ 3 ಕಲರ್ಸ್ಗಳನ್ನು ನೀವೇನು ಮಾಡಬೇಕು ಅಂದರೆ, ನೀವು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರಲ್ಲ, ಸೊ ಇಲ್ಲಿ ಆ ಬಣ್ಣಗಳನ್ನು ಫಿಲ್ ಮಾಡಿ. ಇದು ನಿಮಗೆ ಆ್ಯಕ್ಟಿವಿಟೀಸ್. ಸೊ ಇದಿಷ್ಟು ನಿಮಗೆ 3rd ಚಾಪ್ಟರ್ಲಿ ಇರ್ತಕ್ಕಂತಹ ಸೇಫ್ಟಿ ರೂಲ್ಸು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಹೌಸಸ್ ಬಗ್ಗೆ ತಿಳ್ಕೊಳ್ಳೋಣ.